ನಾನು ಇವತ್ತೊಂದು ಮಾತು ಹೇಳ್ತೇನೆ ನೀವು ನಂಬ್ರಿ ನಂಬದೆ ಹೋಗ್ರಿ ದೇವ್ರು ನಿಮಗೆ ಅದ್ಭುತ ಮಾಡ್ತಾರೆ ನಿನ್ನ ಜನ ನಿನ್ನ ಕುಟುಂಬ ನಿಮ್ಗೆ ಏನೇ ಹೇಳಿದ್ರು ಪರವಾಗಿಲ್ಲ ಅದನ್ನ ನೋಡ್ಬೇಡ ಏಸು ನಿನ್ನ ಎತ್ತು ಬಿಡಲು ಆತನು ಶಕ್ತನಾಗಿತ್ತು ರೀ ನೀರಿನ ಮೇಲೆ ವಿಶ್ವಾಸ ಅಲ್ಲ ರೀ ಏಸು ಮೇಲೆ ವಾಕ್ಯದ ಮೇಲೆ ವಿಶ್ವಾಸ ಇಟ್ಟು ಹೋಗ್ರಿ ಗಾಳಿನ ನೋಡ್ಬೇಡ ಗಾಳಿನ ಉಂಟು ಮಾಡಿದ ದೇವರನ್ನ ನೋಡು ನಂಬುತ್ತೀಯಾ ಖಂಡಿತ ನಿನ್ನ ಜೀವಿತದಲ್ಲಿ ಅದ್ಭುತ ದೇವ್ರು ಇವತ್ತು ನಿಮಗೆ ಹೇಳ್ತಾ ಇದ್ದಾರೆ ನೀನು ಹೆದರಬೇಡ ನಾನು ನಿನ್ನನ್ನು ಕಾಯ್ತೇನೆ ಇವತ್ತು ನಮಗೆ ದೇವರು ಹೇಳ್ತಕ್ಕಂಥ ಮಾತು ಒಂದೇ ಒಂದು ಮಾತು ಏನು ಹೇಳ್ತಾರೆ ಅಂದರೆ ನಾನು ನಿಮ್ಮನ್ನು ಎತ್ತುಬಿಡ್ತೇನೆ ಅಂತೇಳಿ ನಾನು ನಿಮ್ಮನ್ನು ಎತ್ತಿಬಿಡ್ತೇನೆ ಅದು ಯಾವುದೇ ರೀತಿಯಾದ ಗುಂಡಿಯಾಗಿದ್ದರೂ ಪರವಾಗಿಲ್ಲ ಯಾವುದೇ ರೀತಿಯಾದ ಆಳದಲ್ಲಿ ನೀವು ಬಿದ್ದಿದ್ರೂ ಪರವಾಗಿಲ್ಲ ದೇವರು ನಮಗೆ ಹೇಳ್ತಕ್ಕಂಥ ಮಾತು ನಾನು ನಿನ್ನನ್ನು ಮೇಲೆ ಎತ್ತುತ್ತೇನೆ ನಾನು ಎತ್ತಿದ ಮೇಲೆ ನಿನ್ನ ಶತ್ರುಗಳು ನಿನ್ನ ಸುತ್ತಲೂ ಇರ್ತಕ್ಕಂಥ ಶತ್ರುಗಳು ಮಧ್ಯದಲ್ಲಿ ನಾನಿನ ಎತ್ ಬಿಡ್ತೇನೆ ಎತ್ತಿದಾಗ ಅವರು ಇದನ್ನು ಕಂಡು ದೇವರು ಮಾಡಿದ ಮಹಿಮೆಯನ್ನು ಕಂಡು ಅವರು ನಿನ್ನನ್ನು ಹಿಂಬಾಲಿಸಿ ಅವರು ಆಲಯಕ್ಕೆ ಬರುವರಂತೆ ಆಗ್ತಾರೆ ವೈರಿಗಳ ಮೇಲೆ ನನ್ನ ತಲೆ ಎತ್ತಲ್ಪಟ್ಟಿರುವುದು ನಾನು ಯಹೋವನ ಗುಡಾರದಲ್ಲಿ ಉತ್ಸಾಹ ಧ್ವನಿಯೊಡನೆ ಯಜ್ಞಗಳನ್ನು ಸಮರ್ಪಿಸುವೇನು ಆತನನ್ನು ಹಾಡುತ್ತಾ ವಾದ್ಯ ಹೇಳ್ತಾರೆ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲು ಪಡುತ್ತದೆ ನಿನ್ನ ಕುಟುಂಬ ಎತ್ತಲು ಪಡುತ್ತದೆ ನಿನ್ನ ವ್ಯವಹಾರ ಎತ್ತಲು ಪಡುತ್ತದೆ ವಿದ್ಯಾಭ್ಯಾಸದಲ್ಲಿ ಎತ್ತಲು ಪಡುತ್ತದೆ ನಿನ್ನ ನಾಚಿಕೆಯ ಸ್ಥಳದಲ್ಲಿ ಅವರ ತಲೆಗಿಂತ ನಿನ್ನ ತಲೆ ನಿನ್ನ ವ್ಯವಹಾರ ನಿನ್ನ ಕುಟುಂಬ ಕರ್ತನ ನಾಮದಲ್ಲಿ ಕರ್ತನ ಕೃಪೆಯಲ್ಲಿ ಎತ್ತಲು ಪಡುತ್ತದೆ ನೋಡಿ ವಾಕ್ಯ ಏನು ಹೇಳ್ತದೆ ಈಗಿರುವುದಿಲ್ಲ ನನ್ನ ಸುತ್ತಲಿರುವ ವೈರಿಗಳ ಮೇಲೆ ನನ್ನ ತಲೆ ಎತ್ತಲು ಪಡೆಯುತ್ತದೆ ನಾನು ಹೇಳ್ತದೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ನಿಮ್ಮ ವೈರಿಗಳ ಮುಂದೆ ಅವರ ಎದುರುಗಡೆ ನಿಮ್ಮ ಸುತ್ತಲೂ ಇರ್ತಕ್ಕಂಥ ವೈರಿ ಯಾರು ಸಾಲದವ್ರು ಇರ್ಬೋದು ಸೈತಾನ್ ಇರ್ಬೋದು ವ್ಯಾಧಿ ಇರ್ಬೋದು ನಮ್ಮ ಕುಟುಂಬದಲ್ಲೇ ಇರ್ಬೋದು ಎಲ್ಲ ಇರ್ಬೋದು ಆ ವೈರಿಗಳ ಮೇಲೆ ನಿನ್ನ ತಲೆ ನಿನ್ನ ಕುಟುಂಬ ನಿನ್ನ ಬಾಳು ನಿನ್ನ ಕೆಲಸ ನಿನ್ನ ಪ್ರಯತ್ನವು ಎಲ್ಲವೂ ಯೇಸುವಿನ ಕೃಪೆಯಿಂದ ಎತ್ತಲು ಪಡುತ್ತದೆ ಕರಗಳನ್ನು ತೊಟ್ಟಿ ಕರ್ತನ ಮೈಪಡಿಸಿರಿ ತೀವ್ರ ವಾಕ್ಯ ನಮಗೆ ಬರುವಾಗ ಆ ದೇವರು ನನಗೇ ಮಾತಾಡ್ತಾರೆ ಅಂತೇಳಿ ಅದನ್ನು ನೀವು ಸ್ವೀಕರಿಸಬೇಕು ಎಸ್ ನನ್ನನ್ನು ಎತ್ತುವುದಕ್ಕಾಗಿ ಸ್ತೋತ್ರ ನನ್ನ ಶತ್ರುಗಳ ಮಧ್ಯದಲ್ಲಿ ನನ್ನ ವೈರಿಗಳ ಮಧ್ಯದಲ್ಲಿ ನನ್ನ ದುಃಖದ ಮಧ್ಯದಲ್ಲಿ ನನ್ನ ಕಷ್ಟದ ಮಧ್ಯದಲ್ಲಿ ಕರ್ತನೆ ನನ್ನ ತಲೆಯನ್ನು ಎತ್ತುವುದಕ್ಕಾಗಿ ನಿನಗೆ ನಾನು ಸ್ತೋತ್ರ ಮಾಡುತ್ತೇನೆ ಈ ವಾಕ್ಯದ ಅನುಗುಣವಾಗಿ ನನ್ನನ್ನು ಮೇಲೆ ಎತ್ತು ಸ್ವಾಮಿ ವಾಗ್ದಾನವನ್ನು ಕೊಟ್ಟ ದೇವರು ನೆರವೇರಿಸುವಂಥ ದೇವರಾಗಿದ್ದಾನೆ ಆತನ ನಂಬಿಕಸ್ಥ ದೇವರಾಗಿದ್ದಾರೆ ಕೀರ್ತನೆ ನಲವತ್ತರಲ್ಲಿ ಎರಡು ದೇವರ ವಾಕ್ಯ ಹೇಳ್ತದೆ ನನ್ನನ್ನು ನಾಶಿನದ ಗುಂಡಿಯೊಳಗಿಂತ ತೆಗೆದು ಬಂಡೆಯ ಮೇಲೆ ನಿಲ್ಲಿಸಿ ನಿಲ್ಲಿಸಿ ನಾನು ದೃಢವಾಗಿ ಹೆಜ್ಜೆ ಇಡುವಂತೆ ನೋಡಿ ನಾನು ಚಿಕ್ಕ ವಯಸ್ಸಿನಲ್ಲಿ ಗ್ರಾಮದಲ್ಲಿ ಬೆಳೆದಿದ್ದು ನಾನು ಪಟ್ಟಣದ ವಾಸಿ ಅಲ್ಲ ನಾನು ಗ್ರಾಮವಾಸಿ ಅಲ್ಲೂಯ್ಯ ಪಟ್ಟಣದಲ್ಲಿ ಪಟ್ಟಣದಲ್ಲಿ ನಾವೀಗ ಮನೆಯನ್ನ ಹಾಲೋ ಬ್ಲಾಕ್ ಅಥವಾ ಸಾಲಿಡ್ ಬ್ಲಾಕು ಇದ್ರದಲ್ಲಿ ಕಟ್ತಾ ಇದ್ದೇವೆ ನಾವು ಗ್ರಾಮದಲ್ಲಿ ಆದ್ರೆ ಏನ್ ಮಾಡ್ತೀವಿ ಅಂದ್ರೆ ಗುಂಡಿ ದೊಡ್ಡ ಮಣ್ಣು ತೆಗೆದು ನೀರು ಹಾಕಿ ಅದನ್ನ ಕೆಸರು ಮಾಡಿ ಕೆಸರು ಮಾಡಿ ಉಂಡೆ ಮಾಡಿ ಏನೋ ದಬ್ಬೆ ಹೊಡೆದ್ಬಿಟ್ಟು ಮಧ್ಯದಲ್ಲಿ ಏನು ಮಾಡ್ತಾ ಉಂಡೆ ಮಾಡಿದ್ದೀರಾ ಇಲ್ಲವೇ ಏನೋ ವಿಚಿತ್ರವಾಗಿ ನೋಡ್ದಂಗೆ ಕಾಣ್ತಾ ಇದೆ ಎಷ್ಟು ಜನ ಮಾಡಿದ್ದೀರ ಏನೋ ನಿಮ್ಮನ್ನು ನೋಡಿದ್ರೆ ಎಲ್ಲ ನೀವು ಪಟ್ಟಣದ ವಾಸಿ ಥರನೇ ಕಾಣ್ತೀರಾ ಅಲ್ಲ ಇಲ್ಲೂಯ್ಯ ಎಷ್ಟು ಜನ ಮಾಡಿದಾರೆ ಆ ಥರ ಆ ಕೆಸರು ಉಂಡೆ ಮಾಡ್ತೀವಲ್ಲ ಅದು ಉಂಡೆ ಮಾಡ್ಬೇಕು ಏನು ಮಾಡ್ತಾರೆ ನಮ್ಮ ಅಪ್ಪ ಏನು ಮಾಡ್ತಾರೆ ಅಂದರೆ ಆ ಮಣ್ಣಲ್ಲಿ ಇವು ತುಳಿಯೋ ಅಂತಾರೆ ನಮಗೊಂದು ಜಾಲಿ ಏನು ಹೇಳಿ ತುಳಿಯೋದು ತುಳಿದ್ಬಿಟ್ಟು ಅದು ಗಟ್ಟಿ ಆಗತ್ತಲ್ಲ ಹೊರಗಡೆ ಬನ್ನಿ ನೋಡೋಣ ಬರೋಕ್ಕಾಗತ್ತಾ ಏನಾಗತ್ತೆ ಹಿಡ್ಕೊಳ್ತದೆ ಕೆಸರು ಈ ವಾಕ್ಯ ಏನ್ ಹೇಳ್ತದೆ ನೋಡ್ರಿ ಈ ವಾಕ್ಯ ಹೋದಮ್ಮ ನಲವತ್ತರಲ್ಲಿ ಎರಡು ನನ್ನನ್ನು ನಾಶಿನದ ಗುಂಡಿಯೊಳಗಿಂದ ಎತ್ತಿದನು ಕೆಸರಿನೊಳಗಿಂದ ನನ್ನನ್ನು ತೆಗೆದು ತೆರಗಿದು ಬಂಡೆಯ ಮೇಲೆ ಕೆಸರು ಆ ಕೆಸರಿಂದ ಮೇಲೆ ಬರ್ಲಿಕ್ಕೆ ಬಿಡಲ್ಲ ಕೆಸರು ಏನ್ ಮಾಡತ್ತೆ ಇಡ್ಕೊಳತ್ತೆ ಅಲೂಯ್ಯ ಹೌದು ಇವತ್ತು ನಿಮ್ಮನ್ನು ಇಡ್ಕೊಳ್ತಕ್ಕಂಥದ್ದು ಯಾವುದು ಮುಂದೆ ಬರದ ಹಾಗೆ ಮೇಲೆ ಬರದ ಹಾಗೆ ಯಾವ ಕೆಸರು ನಿಮ್ಮನ್ನು ಹಿಡ್ಕೊಳ್ತಾ ಇದೆ ಯಾವ ಕಷ್ಟ ನಿಮ್ಮನ್ನು ಹಿಡ್ಕೊಳ್ತಾ ಇದೆ ಯಾವ ಸಾಲ ನಿಮ್ಮನ್ನು ಹಿಡ್ಕೊಳ್ತಾ ಇದೆ ಮೇಲೆ ಬರದ ಹಾಗೆ ದೇವ್ರು ಹೇಳ್ತಾನೆ ಆ ಗುಂಡಿಯಿಂದ ನಾನು ನಿನ್ನ ಮೇಲೆ ಬಿಡ್ತೇನೆ ಆ ಕೆಸರಿನಿಂದ ಯಾರು ನಿನ್ನನ್ನು ಹಿಡಿದು ಯಾವುದು ನಿನ್ನನ್ನು ಹಿಡಿದು ಕೆಳಗೆ ಎಳಿತಾ ಇದೆ ಈ ಮಣ್ಣನ್ನು ಬಿಟ್ಟು ಹೋಗಬೇಡ ಈ ಪಾಪವನ್ನು ಬಿಟ್ಟು ಹೋಗಬೇಡ ಈ ಶಾಪದಲ್ಲೇ ಇರು ಈ ಸಾಲದಲ್ಲೇ ಇರು ಅಂತೇಳಿ ಯಾವ ಕಾರ್ಯ ನಿನ್ನನ್ನು ಹಿಂದಟ್ಟಿ ಹಿಡಿತಾ ಇದೆ ದೇವ್ರು ಹೇಳಿದೆ ಅದನ್ನು ಹಟ್ಟಿಸಿ ಅದರಿಂದ ಬಿಡಿಸಿ ನಾನು ನಿನ್ನ ಎತ್ತಿ ಬಂಡೆಯ ಮೇಲೆ ನಿಲ್ಲಿಸ್ತೇನೆ ಎಂಬುದಾಗಿ ಕರಗಳನ್ನು ತಟ್ಟಿ ಕರ್ತನ ಮಯಪಡಿಸುವ ಹಾಗಾಗಿ ದೇವರು ಹೇಳ್ತಾರೆ ನಾನು ಇವತ್ತು ನಿಮ್ಮನ್ನ ಮೇಲೆ ಎತ್ತಿ ಬಿಡುತ್ತೇನೆ ನಂಬಿಕೆ ಇದೆಯಾ ಹೆಚ್ಚನ ನಂಬಿಕೆ ಇದೆ ವಿಶ್ವಾಸ ಇರ್ತಕ್ಕಂಥ ಹಲವು ಹೇಳಿ ನೋಡುವ ನಾವು ಸತ್ಯವೇದವನ್ನ ಮಾರ್ಕನ್ನು ಬರೆದ ಶುಭ ಸಂದೇಶ ಒಂಬತ್ತನೇ ಅಧ್ಯಾಯದಲ್ಲಿ ಇಪ್ಪತ್ತಾರು ಮತ್ತೆ ಇಪ್ಪತ್ತೇಳು ಎರಡು ವಾಕ್ಯಗಳನ್ನ ನೋಡುವ ಆಗ ಅದು ಆಗ ಅದು ಅಬ್ಬರಿಸಿ ಅಬ್ಬರಿಸಿ ಅವನನ್ನು ಬಿಟ್ಟು ಬಿಟ್ಟು ಹೋಯಿತು ಬಿಟ್ಟು ಹೋಯಿತು ಆ ಹುಡುಗನು ಸತ್ತ ಹಾಗೆ ಬಿದ್ದಿದ್ದರಿಂದ ಆ ಹುಡುಗನು ಸತ್ತ ಹಾಗೆ ಬಿದ್ದುದರಿಂದ ಬಹುಜನರು ಬಹುಜನರು ಸತ್ತು ಹೋದ ಅಂದರು ಸತ್ತು ಹೋದ ಅಂದರು ಆದರೆ ಏಸು ಅವನನ್ನು ಏಸು ಅವನನ್ನ ಕೈ ಹಿಡಿದು ಎಬ್ಬಿಸಲು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು ಅವನು ಎದ್ದು ನಿಂತನು ಕೈ ಹಿಡಿದು ಎಬ್ಬಿಸಲು ಅವನು ಎದ್ದು ನಿಂತನು ಅಲ್ಲಿ ಗಮನಿಸಿರಿ ಆ ಹುಡುಗ ಏನಾಗಿದ್ದಾನೆ ಜನರಲ್ಲಿ ಏನ್ ಹೇಳ್ತಿದ್ದಾರೆ ಸತ್ತು ಹೋಗಿದ್ದಾನೆ ಇವನು ಸತ್ತು ಹೋಗಿದ್ದಾನೆ ಇವನು ರೋಗದಿಂದ ಸತ್ತು ಹೋಗಿದ್ದಾನೆ ಅಲ್ಲೇ ಇವನು ಕಷ್ಟದಿಂದ ಸತ್ತು ಹೋಗಿದ್ದಾನೆ ಇವನು ಸಾಲದಿಂದ ಸತ್ತು ಹೋಗಿದ್ದಾನೆ ಆತ್ಮಿಕ ಜೀವಿತದಲ್ಲಿ ಸತ್ತು ಹೋಗಿದ್ದಾನೆ ವ್ಯವಹಾರದಲ್ಲಿ ಸತ್ತು ಹೋಗಿದ್ದಾನೆ ನಂಬಿಕೆಯಲ್ಲಿ ಸತ್ತು ಹೋಗಿದ್ದಾನೆ ಇವನ ಬೆಳೆ ಸತ್ತು ಹೋಗಿದೆ ಜನರು ಹೇಳ್ತಾರೆ ಇವನ ಗತಿ ಅಷ್ಟೇ ಇವನ ಗತಿ ಅಷ್ಟೇ ಆದರೆ ಅಲ್ಲಿ ಯೇಸು ನೋಡಿ ಏಸು ಅಲ್ಲಿ ಬಂದು ಅವನನ್ನು ಮುಟ್ಟಿ ಅವನ ಕರವನ್ನು ಹಿಡಿದು ಅವನನ್ನ ಮೇಲೆ ಎತ್ತಿ ಬಿಡ್ತಾ ಇದ್ದಾರೆ ದೇವರು ಹೇಳ್ತಾರೆ ಏಸು ಸತ್ತಾಗೆ ಬಿದ್ದಿದ್ದರಿಂದ ಬಹು ಜನರು ನೆನೆಸ್ಕೊಂಡ್ರು ಇವನು ಸ್ವಲ್ಪ ಕಷ್ಟದಲ್ಲಿ ಬಿದ್ದುಬಿಟ್ರೆ ಹುಷಾರಿಲ್ಲ ಅಂತ ಬಿದ್ದುಬಿಟ್ರೆ ಅವನು ಹೋದರೆ ಚೆನ್ನಾಗಿರುತ್ತೆ ಅಂತ ಎಷ್ಟೋ ಜನ ಇರ್ತಾರೆ ಹೀಗಾಗಿ ಹೇಳ್ತಾರೆ ಅವನು ಸೌಖ್ಯವಿಲ್ಲದೆ ಅಲ್ಲಿ ಬಿದ್ದಿದ್ದಾನೆ ಹುಷಾರಿಲ್ಲದೆ ಬಿದ್ದಿದ್ದಾನೆ ಒಂದು ರೋಗದಿಂದ ಬಿದ್ದಿದ್ದಾನೆ ಆಗ ಜನರು ಹೇಳ್ತಿದ್ದಾರೆ ಇವನದು ಗತಿ ಮುಗೀತು ಇವನ ಕುಟುಂಬ ಮುಗಿಯಿತು ಇವನ ವಿದ್ಯಾಭ್ಯಾಸ ಮುಗೀತು ಇವನ ವ್ಯವಹಾರ ಮುಗಿಯಿತು ಇವನ ಮೇಲೆ ಇನ್ನೂ ಬರಲ್ಲ ಆದರೆ ಯೇಸು ಸ್ವಾಮಿ ಏನು ಮಾಡ್ತಾರೆ ಸ್ವಾಮಿ ಅಲ್ಲಿಗೆ ಬಂದು ಅವನನ್ನು ಕೈ ಹಿಡಿದು ಮೇಲೆ ಎತ್ತು ಬಿಟ್ಟರು ಮೇಲೆ ಎಬ್ಬಿಸಿದನು ನಾನಿವತ್ತು ನಿಮಗೆ ಹೇಳ್ತಾ ಇದ್ದೇನೆ ಹೀಗೆ ನಿಮ್ಮ ಕುಟುಂಬದಲ್ಲಿ ನಿಮ್ಮ ಜೀವಿತದಲ್ಲಿ ಯಾವುದು ಬಿದ್ದು ಹೋಗಿದೆ ಯಾವುದು ಸತ್ತು ಹೋದ ಹಾಗೆ ಇದೆ ಯಾರು ಜನ ನಿಮ್ಮನ್ನು ನೋಡಿ ಹೇಳ್ತಿದ್ದಾರೆ ಇವರ ಬೆಳೆ ಅಷ್ಟೇ ಇವರ ಅಭಿವೃದ್ಧಿ ಅಷ್ಟೇ ಇವರ ಆರೋಗ್ಯ ಅಷ್ಟೇ ಇವರ ಎಲ್ಲ ಉನ್ನತಿಗಳು ಬರೋದೇ ಇಲ್ಲ ಇವರು ಬಿದ್ದೋದ್ರು ಇವರು ಹಾಳಾದೋದ್ರು ಇವರು ಕುಟುಂಬ ಬಿದ್ದೋಯ್ತು ಇವ್ರ ಮಗ ಬಿದ್ದೋದ ಇವ್ರ ಮಗ ಹಾಳಾಗೋದ ಇವನು ವ್ಯವಹಾರ ಹಾಳಾಗೋಯ್ತು ಇವನು ಉದ್ಧಾರ ಆಗಲ್ಲ ಅಂತ ಯಾರು ಎಣಿಸಿದ್ದಾರೆ ಯಾರು ನೆನೆಸ್ತಾ ಇದ್ದಾರೆ ಅಂಥ ಜನರ ಮಧ್ಯದಲ್ಲಿ ದೇವರು ಇವತ್ತು ಹೇಳ್ತಿದ್ದಾರೆ ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ನನ್ನ ಕರ ಹಿಡಿದು ನಿನ್ನನ್ನು ನಾನು ನಿನ್ನನ್ನು ಮೇಲೆ ಎತ್ತು ಬಿಡುತ್ತೇನೆ ನಾನು ನಿನ್ನನ್ನು ಮೇಲೆ ಎತ್ತು ಬಿಡುತ್ತೇನೆ ಕರಗಳನ್ನು ತಟ್ಟಿ ಕತ್ತನ ಮೈಪಡಿಸುವ ಅಲೆ ಲೂಯ್ಯ ನೀವು ದುಃಖದಲ್ಲೇ ಇರ್ಬೋದು ನೀವು ವೇದನೆಯಲ್ಲಿರ್ಬೋದು ಆದರೆ ದೇವರು ಹೇಳ್ತಿದ್ದಾರೆ ನಾನು ನಿನ್ನ ಮೇಲೆ ಎತ್ತು ಬಿಡುತ್ತೇನೆ ದೇವರು ಬಂದು ಅವನನ್ನು ಮೇಲೆ ಎತ್ತು ಬಿಡಲಿಕ್ಕೆ ಅವನೇನು ಮಾಡ್ದ ಅಲೆ ಲೂಯ್ಯ ಏನು ಮಾಡ್ದ ಆ ಹುಡುಗ ಏನು ಮಾಡಿಲ್ಲ ಅವನ ತಂದೆ ಒಂದು ಕೆಲಸ ಮಾಡ್ದ ಅದನ್ನೊಳನೆ ವಾಕ್ಯದಲ್ಲಿ ಆ ಗುಂಪಿನಲ್ಲಿ ಒಬ್ಬನು ಬೋಧಕನೇ ನನ್ನ ಮಗನು ನಿನ್ನ ಬಳಿಗೆ ಕರೆಕೊಂಡು ಬಂದೆನು ಅವನಿಗೊಂದು ಮೂಕ ದೆವ್ವ ಹಿಡಿದಿದೆ ಅದು ಎಲ್ಲಿ ಅವನ ಮೇಲೆ ಬಂದರೂ ಅವನನ್ನು ಕೆಡವುತ್ತದೆ ಯಾರು ಬರ್ತಾ ಇರೋದು ಅವರಪ್ಪ ಬರ್ತಾ ಇದ್ದಾರೆ ಆ ಮಗನಿಗೆ ಪ್ರಜ್ಞೆ ಇಲ್ಲ ಅವನಿಗೆ ದೆವ್ವ ಹಿಡ್ಕೊಂಬಿಟ್ಟಿದೆ ಅವನಿಗೊಂದು ಗಾಳಿ ಹಿಡ್ಕೊಂಬಿಟ್ಟಿದೆ ಅವನಿಗೊಂದು ಅಭ್ಯಾಸ ಹಿಡ್ಕೊಂಬಿಟ್ಟಿದೆ ಅವನಿಗೊಂದು ಕೆಟ್ಟ ಚಟ ಹಿಡ್ಕೊಂಬಿಟ್ಟಿದೆ ಅವನಿಗೆ ಪ್ರಜ್ಞೆ ಇಲ್ಲ ಪ್ರಾರ್ಥನೆ ಮಾಡಲಿಕ್ಕೆ ಅವನಿಗೆ ತಿಳಿಯೋದು ಪ್ರಾರ್ಥನೆಗೆ ಬರಲ್ಲ ಅವನಿಗೆ ಅವನು ಎಲ್ಲಿದ್ದಾನಂತೆ ಅವನಿಗೆ ತಿಳಿಯೋದು ಹಾಲೇ ಲುಯ್ಯ ಅವನು ಹಿಡ್ಕೊಂಡಿದೆ ಒಂದು ದುಷ್ಟ ಆತ್ಮ ಅವನು ಹಿಡ್ಕೊಂಡಿದೆ ಪ್ರಿಯರೇ ಯಾವುದೇ ದೆವ್ವ ಆದರೆ ಯಾವುದೇ ಗಾಳಿ ನಿಮ್ಮನ್ನು ಹಿಡ್ಕೊಂಡಿದ್ರೆ ಅಥವಾ ನಿಮಗೆ ಗೊತ್ತಿರೋರು ಹಿಡ್ಕೊಂಡಿದ್ರೆ ಒಂದೇ ಒಂದು ಜಾಗ ಯೇಸುವಿನ ಆಲಯಕ್ಕೆ ಕರ್ಕೊಂಡು ಬಂದಾಗ ಆ ದೆವ್ವ ಅವರನ್ನ ಬಿಟ್ಟು ಹೋಗತ್ತೆ ಹಾಲೈ ಲುಯ್ಯ ಕರಗಳನ್ನು ತಟ್ಟಿ ಕತ್ತನೆ ಪಡಿಸುವ ಆಗ ವ್ಯಕ್ತಿ ಹೇಳ್ತಾ ಇದ್ದಾನೆ ನನ್ನ ಮಗನಿಗೆ ಒಂದು ಮೂಕ ದೆವ ಹಿಡ್ಕೊಂಡಿದೆ ನಾನು ಕರೆದುಕೊಂಡು ಬಂದೆ ಅಲ್ಲೂಯ್ಯ ಆದರೆ ನಿನ್ನ ಶಿಷ್ಯರು ಅದನ್ನು ಸೌಖ್ಯ ಪಡಿಸಲು ಆಗಲಿಲ್ಲ ಅಂತೇಳಿ ಸ್ವಾಮಿ ಬಳಿ ಬಂದು ಹೇಳ್ತಾ ಇದ್ದಾನೆ ಆಗ ಸ್ವಾಮಿ ಹೇಳ್ತಾರೆ ಅವನನ್ನು ಕರೆದುಕೊಂಡು ಬಾ ಅವನನ್ನು ಕರೆದುಕೊಂಡು ಅಂತ ಅಂತೇಳಿ ಅವನನ್ನು ಕರೆದುಕೊಂಡು ಬಂದಾಗ ಯೇಸು ಸ್ವಾಮಿಯ ಎದುರುಗಡೆ ಮತ್ತೆ ಅವನಿಗೆ ಇಪ್ಪತ್ತರಲ್ಲಿ ಅವನನ್ನು ಆತನ ಬಳಿಗೆ ತೆಗೆದುಕೊಂಡು ಬಂದರು ಆತನನ್ನು ಕಂಡ ಕೂಡಲೇ ಆ ದೆಬು ಅವನನ್ನು ಬಹಳವಾಗಿ ಒದ್ದಾಡಿಸಲು ಅವನು ನೆಲಕ್ಕೆ ಬಿದ್ದು ನರಸೂರಿಸುತ್ತಾ ಹೊರಲಾಡಿದನು ಯೇಸು ತಂದೆಯನ್ನು ಇವನಿಗೆ ಬಂದು ಎಷ್ಟು ದಿನವಾಯಿತು ಎಂದು ಕೇಳಿದಾಗ ಅವನು ಚಿಕ್ಕದಿನಿಂದಲೇ ಬಂದಿದೆ ಮತ್ತು ಇವನನ್ನು ಕೊಲ್ಲಬೇಕೆಂದು ಆಗಾಗ ಬೆಂಕಿಯಲ್ಲಿ ಹಾಗಾಗ ನೀರಿನಲ್ಲಿ ಕೆಡವಿತು ನಿನ್ನ ಕೈಲಿ ಏನಾದರೂ ಆಗುವುದಾದರೆ ನಮ್ಮ ಮೇಲೆ ದಯವಿಟ್ಟು ನಮಗೆ ಸಹಾಯ ಮಾಡು ಅಂದನು ಯೇಸು ಅವನಿಗೆ ನಿನ್ನ ಕೈಲಿ ಆಗುವುದು ಹಾಗಿದ್ದರೆ ಅನಿತಿಯೋ ನಂಬುವವನಿಗೆ ಎಲ್ಲವೂ ಆಗಬಹುದು ಎಂದು ಹೇಳಿದನು ಮತ್ತೆ ಇಪ್ಪತ್ನಾಲ್ಕರಲ್ಲಿ ಕೂಡಲೇ ಆ ಹುಡುಗನ ತಂದೆಯು ನಂಬುತ್ತೇನೆ ನನ್ನ ನಂಬಿಕೆ ಕಡಿಮೆಯಾಗಿದ್ದರೆ ನನಗೆ ಸಹಾಯ ಮಾಡು ಎಂದು ಹೇಳಿದನು ಸ್ವಾಮಿ ಮುಂದೆ ಆ ಮಗ ಮತ್ತೆ ಬೀಳ್ತಾ ಇದ್ದಾನೆ ಬಿದ್ದಾಗ ಸ್ವಾಮಿ ವಿಚಾರಿಸ್ತಾರೆ ಇವನಿಗೆ ಕಾಯಿಲೆ ಬಂದು ಎಷ್ಟು ದಿನ ಆಯಿತು ಇವನಿಗೆ ಜ್ವರ ಬಂದು ಎಷ್ಟು ದಿನ ಆಯಿತು ಇವನಿಗೆ ಅಭ್ಯಾಸದಲ್ಲಿ ಬಿದ್ದು ಎಷ್ಟು ದಿನ ಆಯಿತು ನೀನು ಸಂಕಟದಲ್ಲಿ ಬಿದ್ದು ಎಷ್ಟು ದಿನ ಆಯಿತು ಸ್ವಾಮಿ ವಿಚಾರಿಸ್ತಾ ಇದ್ದಾರೆ ಪ್ರಿಯರೇ ಯಾವುದೇ ಸಮಸ್ಯೆ ಇರಲಿ ಸ್ವಾಮಿ ಬಳಿಗೆ ಯೇಸು ಸ್ವಾಮಿ ಬಳಿಗೆ ಸ್ವಾಮಿ ಅಲ್ಲಿ ಬಂದು ಅರಿಕೆ ಮಾಡ್ರಿ ಸ್ವಾಮಿ ನನ್ನ ವಾಸ್ತವ ಪರಿಸ್ಥಿತಿ ಇದು ನನ್ನ ಪರಿಸ್ಥಿತಿ ಇದು ನನ್ನ ಮಗನ ಪರಿಸ್ಥಿತಿ ಇದು ನನ್ನ ಕುಟುಂಬದ ಪರಿಸ್ಥಿತಿ ಇದು ಅಲ್ಲೂಯ್ಯ ನನ್ನ ಗಂಡನ ಪರಿಸ್ಥಿತಿ ಇದು ನನ್ನ ಹೆಂಡತಿಯ ಪರಿಸ್ಥಿತಿ ಇದು ನನ್ನ ವ್ಯವಹಾರದ ಪರಿಸ್ಥಿತಿ ಇದು ಎಂಬುದಾಗಿ ವಾಸ್ತವ ಇರ್ತಕ್ಕಂಥದ್ದನ್ನು ದೇವರಿಗೆ ಹೇಳ್ರಿ ಅವನು ಹೇಳ್ತಾ ಇದ್ದಾನೆ ಆಗಾಗ ನೀರಿನಲ್ಲಿ ಹೇಳ್ತಾನೆ ಚಿಕ್ಕ ವಯಸ್ಸಿನಿಂದ ಈ ಕಷ್ಟದಲ್ಲಿದ್ದೇನೆ ಅಲೆ ಲೋಯ್ಯ ಆಮೆ ಚಿಕ್ಕ ಪ್ರಾಯದಿಂದ ಈ ನೋವಿನಲ್ಲಿದ್ದೇನೆ ಈ ವೇದನೆಯಲ್ಲಿ ಇದ್ದೇನೆ ಆಗಾಗ ಅವನನ್ನು ಸಾಯಿಸಲಿಕ್ಕೆ ಅವನನ್ನು ಕೊಲ್ಲುವುದಕ್ಕಾಗಿ ಆಗಾಗ ನೀರಿನಲ್ಲಿ ಹಾಗಾಗ ಬೆಂಕಿಯಲ್ಲಿ ಇದು ತಳ್ಳುತ್ತದೆ ಹಾಗಾಗ ಸಾಲ ನಿಮ್ಮನ್ನು ತಳ್ಳುತ್ತಾ ಇದೆಯಾ ಹಾಗಾಗ ದುಃಖ ನಿಮ್ಮನ್ನು ತಳ್ಳುತ್ತಾ ಇದೆಯಾ ಹಾಗಾಗ ವೇದ ನಿಮ್ಮನ್ನು ತಳ್ಳುತ್ತಾ ಇದೆಯಾ ಹಾಗಾಗ ರೋಗ ನಿಮ್ಮನ್ನು ತಳುತ್ತಾ ಇದೆಯಾ ಬಾಳು ಬೇಡ ಬದುಕು ಬೇಡ ಜೀವನ ಬೇಡ ಇದು ಯಾಕೆ ಎಂಬ ಒಂದು ಚಿಕಿತ್ಸೆ ನಿಮ್ಮಲ್ಲಿ ಬರ್ತಾ ಇದೆಯಾ ಹಲೆಲೂಯ ಅವನು ಬಂದು ಹೇಳ್ತಾ ಇದ್ದಾನೆ ಇದಾಗಾಗ ಆಗಾಗ ನನ್ನ ಮಗನನ್ನು ತಳ್ತದೆ ಈ ಸಮಸ್ಯೆ ಆಗಾಗ ನನ್ನ ದುಃಖದಲ್ಲಿ ತಳ್ತಾ ಇದೆ ಹಾಗಾಗ ಈ ಸಕ್ಕರೆ ರೋಗ ನನ್ನನ್ನು ಟೈರ್ಡ್ನೆಸ್ ಆಗಿ ಮಾಡ್ತಾ ಇದೆ ಹಾಗಾಗ ಬಿ ಪಿ ನನ್ನನ್ನು ದುಃಖಕ್ಕೆ ಒಳಗೆ ಮಾಡ್ತಾ ಇದೆ ಹಾಗಾಗಿ ಅವಮಾನ ನನ್ನ ಮನಸ್ಸಿಗೆ ಬರ್ತಾ ಇದೆ ಹಿಂದೆ ನಡೆದಂಥ ಕಾರ್ಯಗಳು ಆಗಾಗ ನನ್ನ ಮನಸ್ಸಿಗೆ ಬಂದು ನನಗೆ ಜ್ಞಾಪಕ ತಂದು ನನ್ನ ಆಸಕ್ತಿಯನ್ನು ಕುಂದಿ ಹೋಗುವಾಗೆ ಮಾಡ್ತಾ ಇದೆ ಇವನು ಕುಂದಿ ಹೋಗ್ತಾನೆ ಇವನನ್ನು ತಳ್ಳು ಬಿಡ್ತಾ ಇದೆ ಸಾಲದಲ್ಲಿ ತಳ್ಳು ಬಿಡ್ತಾ ಇದೆ ದೇವ್ವಾಹ ಕೆಲವ್ರು ನೋಡ್ತೀರಾ ಕೆಲವರು ಗಾಡಿ ಓಡಿಸ್ಬೇಕಾರೆ ಅವ್ರು ಚೆನ್ನಾಗಿ ಓಡಿಸ್ತಾ ಇದ್ರು ಗಾಡಿ ಆಕ್ಸಿಡೆಂಟ್ ಆಗ್ತಾ ಇರತ್ತೆ ಮಾರ್ಗದ ಬಂದು ಗುದ್ದುತ್ತಾ ಇದೆ ಇವೆಲ್ಲ ದುರಾತ್ಮ ಸೇನೆದ ಶಕ್ತಿ ಅಲೆ ಲೂಯ್ಯ ಅಮ್ಮೆ ನಡೀತಾ ಇರ್ತಾರೆ ಅಡು ಎಡೆ ಬೀಳ್ತಾನೆ ಇರ್ತಾರೆ ಇದೆಲ್ಲ ಏನೋ ಒಂದು ಗಾಳಿ ಒಂದು ದೆವ್ವ ಹಿಡಿದಿದೆ ಅಲೆ ಲೂಯ್ಯ ಅಮ್ಮೆ ಈಗ ಹಾಗಾಗಿ ಇವನ ಕೆಳಗೆ ತಳಿತಾ ಇದೆ ಎರಡು ಹತ್ತು ದಿನ ಕುಡಿಯಲ್ಲ ಹನ್ನೊಂದು ದಿನ ಮತ್ತೆ ಸಿಗರೇಟ್ ಕುಡಿತಾನೆ ಒಂದು ತಿಂಗಳು ಕುಡಿಯಲ್ಲ ಎರಡನೇ ತಿಂಗಳು ಮತ್ತೆ ಹೋಗಿ ಬ್ರಾಂಡಿ ಹೊಡಿತಾನೆ ಒಂದು ತಿಂಗಳು ಚೆನ್ನಾಗಿರ್ತಾನೆ ಇನ್ನೊಂದು ತಿಂಗಳು ಜಗಳ ಮಾಡ್ತಾನೆ ಮನೇಲೆಲ್ಲರೂ ಸಂತೋಷವಾಗಿರ್ತಾರೆ ಎಲ್ಲರೂ ಸಂತೋಷವಿರಬೇಕಾರೆ ಯಾರೋ ಮುಖಾಂತರ ಏನೋ ಒಂದು ಗಾಳಿ ಬಂದ್ಬಿಡುತ್ತೆ ಒಂದು ಮಾತು ಬಂದ್ಬಿಡತ್ತೆ ಅಲ್ಲಿ ಅಲ್ಲೋಳೋ ಕಲ್ಲೋಳ ಆಗುತ್ತೆ ಇವನು ಹೇಳ್ತಾನೆ ಆಗಾಗ ಆಗಾಗ ದುಃಖದಲ್ಲಿ ಆಗಾಗ ಸಾಲದಲ್ಲಿ ಆಗಾಗ ವೇದನೆಯಲ್ಲಿ ನಮ್ಮನ್ನು ತಳ್ಳುತ್ತಾ ಇದೆ ಸ್ವಾಮಿ ಅಂತ ಹೇಳ್ತಾರೆ ಒಂದು ಹಲೇ ಲೋಯ್ಯ ಅಲೇಲುಯ್ಯ ಪ್ರಿಯರೇ ನಿಮ್ಮ ಸ್ಥಿತಿ ಏನು ನಿಮ್ಮ ಗತಿ ಏನಿದೆ ನಿಮ್ಮ ಇರುವತಕ್ಕಂಥ ಆ ವಾಸ್ತವ ಸ್ಥಿತಿ ಏನಿದೆ ಅದನ್ನು ದೇವರ ಬಳಿಯಲ್ಲಿ ಅಡಕೆ ಮಾಡಿರಿ ದೇವರೇ ನನ್ನ ಸ್ಥಿತಿ ಇದು ನನ್ನ ಪರಿಸ್ಥಿತಿ ಇದು ಸ್ವಾಮಿ ಎಂಬುದಾಗಿ ದೇವರ ಬಳಿಯಲ್ಲಿ ಹೇಳ್ರಿ ಅವನು ಬಂದು ಆ ಮಗನನ್ನು ಕರೆದುಕೊಂಡು ಬಂದು ಏನು ಹೇಳ್ತಿದ್ದಾನೆ ದೇವರ ಬಳಿ ಹೇಳ್ತಾ ಇದ್ದಾನೆ ಅಲ್ಲೇ ಲೂಯ್ಯ ದೇವರನ್ನು ವಿಚಾರಿಸ್ತಾ ಇದ್ದಾರೆ ಯೇಸು ಸ್ವಾಮಿ ಎಷ್ಟು ದಿನ ಆಯಿತು ಯಾವಾಗ ಬಂತು ಏನಾಗ್ತಿದೆ ಅಂತೇಳಿ ಮತ್ತೆ ಹೇಳಿಬಿಟ್ಟು ಅವನು ಹೇಳ್ತಾರೆ ಏನು ಹೇಳ್ತಾರೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುತ್ತದೆ ನಂಬುವವನಿಗೆ ಎಲ್ಲವೋ ಆಗತ್ತೆ ಯಾರಿಗಾಗತ್ತೆ ನಂಬುವವನಿಗೆ ಪಕ್ಕದ ಹೇಳಿ ನಂಬುವವನಿಗೆ ಹೇಳಿ ನಂಬುವವನಿಗೆ ಅವನಿಗೆ ನೀ ನಂಬುತ್ತೀಯಾ ಖಂಡಿತ ನಿನ್ನ ಜೀವಿತದಲ್ಲಿ ಅದ್ಭುತ ಆಮೇಲೆ ಹೇಳಿ ನಾನು ಇವತ್ತೊಂದು ಮಾತು ಹೇಳ್ತೇನೆ ನೀವು ನಂಬ್ರಿ ನಂಬದೆ ಹೋಗ್ರಿ ದೇವ್ರು ನಿಮಗೆ ಅದ್ಭುತ ಮಾಡ್ತಾರೆ ನೋಡಿ ಅವ್ರು ಹೇಳ್ತಾರೆ ಬನ್ನಿ ವಾಕ್ಯವನ್ನು ತೆಗೆದುಕೊಳ್ರಿ ಹೋದಮ್ಮ ಇಬ್ಬರು ಯೇಸು ಅವನಿಗೆ ನಿನ್ನ ಕೈಲಿ ಆಗುವ ಆಗಿದ್ದರೆ ಅನ್ನುತ್ತೀಯೋ ನಂಬುವವನಿಗೆ ಎಲ್ಲಾ ಆಗುವುದು ಎಂದು ಹೇಳಿದನು ಯೇಸು ಸ್ವಾಮಿ ಏನ್ ಹೇಳ್ತಾರೆ ನಂಬುವವನಿಗೆ ಪಕ್ಕದಲ್ಲಿ ಕೈಕೊಳ್ಳಿ ನಂಬುವುದಾದ್ರೆ ನಿನಗೆಲ್ಲ ಆಗುವುದು ನೆಕ್ಸ್ಟ್ ಓದಮ್ಮ ಕೂಡಲೇ ಕೂಡಲೇ ಆ ಹುಡುಗನ ತಂದೆಯು ಆ ಹುಡುಗನ ತಂದೆಯು ನಂಬುತ್ತೇನೆ ನಂಬುತ್ತೇನೆ ನನಗೆ ನಂಬಿಕೆ ಕಡಿಮೆಯಾಗಿದ್ದರೂ ಸಹಾಯ ಮಾಡು ಎಂದು ಕೂಗಿ ಹೇಳಿದನು ಇವನೇನ್ ಹೇಳ್ತಾನೆ ನಂಬುತ್ತೇನೆ ಮತ್ತೇನ್ ಹೇಳ್ತಾನೆ ನಂಬಿಕೆ ಕಡಿಮೆ ಎರಡು ಇದೆ ಇವನ ಹತ್ರ ಈ ವ್ಯಕ್ತಿ ಏನ್ ಹೇಳ್ತಿದ್ದಾನೆ ನಂಬುತ್ತೇನೆ ಮತ್ತೆ ನಂಬಿಕೆ ಕಡಿಮೆ ಆಗಿದೆ ಸಹಾಯ ಮಾಡು ಯಾವ ವಿಚಿತ್ರ ದೇವರು ಮೇಲೆ ಏನ್ ಹೇಳ್ತಿದಾರೆ ನಂಬುವವನಿಗೆ ಎಲ್ಲ ಆಗತ್ತೆ ಇವನ್ ಹೇಳ್ತಾನೆ ನಂಬ್ತೇನೆ ಪ್ರಿಯರೇ ಖಂಡಿತ ಹೇಳ್ತೇನೆ ಇದೇ ನಮ್ಮ ನಿಮ್ಮ ಗತಿ ಸ್ಥಿತಿ ಅದೇ ಅಲೂಯ್ಯ ಆಲಯದೊಳಗಿದ್ದೇವೆ ವಾಕ್ಯ ಕೇಳ್ತಾ ಇದ್ದೇವೆ ನಂಬ್ತೇವೆ ದೇವರು ದೊಡ್ಡ ಕಾರ್ಯ ಮಾಡ್ತಾರೆ ಬಿಡುಗಡೆ ಕೊಡ್ತಾರೆ ಸಾಲ ತೀರಿಸ್ತೇನೆ ನಾನು ದಾಟಿ ಹೋಗ್ತೇನೆ ಒಳ್ಳೆ ಕಾರ್ಯ ಮಾಡ್ತೇನೆ ಅಂತೇಳಿ ಆರಾಧನೆ ಮಾಡುವಾಗ ವಾಕ್ಯ ಕೇಳುವಾಗ ಆಲಯದಲ್ಲಿ ಇರುವಾಗ ದೇವರ ಮಕ್ಕಳ ಜೊತೆ ಇರುವಾಗ ಕೂಟದಲ್ಲಿ ಭಾಗವಹಿಸುವಾಗ ನಮ್ಮಲ್ಲಿ ಒಂದು ನಂಬಿಕೆ ಬರತ್ತೆ ಅದೇ ಅದನ್ನು ಬಿಟ್ಟು ಈಗ ಆಲಯ್ಬಿಟ್ಟು ಹೊರಗೆ ಹೋಗ್ತೀರಾ ನಾಳೆಯಿಂದ ನಮ್ಮ ದಿನನಿತ್ಯ ಕಾರ್ಯಗಳು ಪ್ರಾರಂಭವಾಗುತ್ತೆ ನಮ್ಮ ಕುಟುಂಬದಲ್ಲಿರ್ತಕ್ಕಂಥ ಸಮಸ್ಯೆಗಳು ನೋಡುವಾಗ ಆ ದುಃಖಗಳು ನೋಡುವಾಗ ಆ ಕಷ್ಟಗಳು ನೋಡುವಾಗ ನಮ್ಮಲ್ಲಿ ಸ್ವಲ್ಪ ಅಪನಂಬಿಕೆ ಬರುತ್ತೆ ಇದು ಪ್ರತಿಯೊಬ್ಬರ ಜೀವನದಲ್ಲಿದೆ ಅದೇ ಆ ಮಗ ಅವನು ಅದು ಹೇಳ್ತಾ ಇದ್ದಾನೆ ಸ್ವಾಮಿ ನಾನು ಇಲ್ಲಿದ್ದೀನಿ ನಿನ್ನ ನೋಡಿ ನಾನು ನಂಬ್ತೇನೆ ಬಟ್ ಅಲ್ಲಿ ನೋಡುವಾಗ ಕೆಳಗೆ ಬಿದ್ದಿದ್ದಾನಲ್ಲ ಅವನು ನೋಡುವಾಗ ನನಗೆ ನಂಬಿಕೆ ಸಾಲಲ್ಲ ಸ್ವಲ್ಪ ಸಹಾಯ ಮಾಡು ಅರ್ಥ ಆಗ್ತಾ ಇದೆಯಾ ಯಶನೇ ಅರ್ಥ ಆಗ್ತಾ ಇದೆ ನಮ್ಮಲ್ಲಿ ಒಂದು ಬಲಹೀನತೆ ಬರುವಾಗ ನಾವು ನಂಬಿಕೆ ಇದೆ ದೇವರಿಂದ ಎಲ್ಲ ಸಾಧ್ಯ ಆತನ ಪಾಸ್ವೂಂಡ್ಗಳಿಂದ ನಾನು ಸೌಖ್ಯ ಬಾಧೆ ಆತನ ಪಾಸ್ ನಾನು ಸೌಖ್ಯ ನನಗೆ ಸೌಖ್ಯ ಆಯಿತು ಥ್ಯಾಂಕ್ ಯು ಜೀಶನ್ ಸಾಕ್ಷಿ ಹೇಳ್ತೇವೆ ಸ್ವಲ್ಪ ನೋವು ಬಂದಾಗ ಸ್ವಲ್ಪ ವೇದನೆ ಬಂದಾಗ ದುಃಖಗಳು ಬಂದಾಗ ನೋವುಗಳು ಬಂದಾಗ ನಮ್ಮಲ್ಲಿ ಏನು ಬರುತ್ತೆ ಸ್ವಲ್ಪ ಚಂಚಲತೆ ಬರುತ್ತೆ ಈ ವ್ಯಕ್ತಿನ ಅದೇ ಅಲ್ಲೇ ಲೋಯ್ಯ ನಂಬುತ್ತೇನೆ ಆದರೆ ನನ್ನಲ್ಲಿ ಸ್ವಲ್ಪ ಅಪನಂಬಿಕೆ ಇದೆ ಸ್ವಲ್ಪ ಸಹಾಯ ಮಾಡು ನಾವೊಂದು ಕೆಲಸ ಮಾಡುವ ದೇವರತ್ರ ಸ್ವಾಮಿ ನಾನು ನಂಬ್ತೇನೆ ಆದರೆ ನನ್ನಲ್ಲೂ ಕೂಡ ಈ ಲೋಕದಲ್ಲಿ ಇರತಕ್ಕಂಥ ಈ ಕಷ್ಟ ಈ ಬಲಹೀನತೆ ಈ ರೋಗ ಈ ಸಾಲ ಈ ವೇದನೆ ಈ ಅವಮಾನ ಇದು ನೋಡುವಾಗ ನನಗೂ ಕೂಡ ನನ್ನಲ್ಲೂ ಕೂಡ ಸ್ವಲ್ಪ ಅಪನಂಬಿಕೆ ಬರ್ತದೆ ಸ್ವಾಮಿ ಅಂತೇಳಿ ವಾಸ್ತವವಾಗಿ ದೇವರ ಹತ್ರ ನಾವು ಅರಿಕೆ ಮಾಡುವ ದೇವರು ನಮಗೆ ಬಿಡುಗಡೆಯನ್ನು ಮಾಡುವಂಥ ದೇವರಾಗಿದ್ದಾರೆ ಆದರೆ ಅವನೊಂದು ಕೆಲಸ ಮಾಡ್ದ ಅವನೇನ್ ಮಾಡ್ದ ದೇವರನ್ನೇ ನೋಡ್ದ ಆ ಮಗ ಕೆಳಗೆ ಬಿದ್ದಿದ್ದಾನೆ ಎಲ್ಲರೂ ಹೇಳ್ತಾ ಇದ್ದಾರೆ ಇವನು ಸತ್ತೋಗಿದಾನ ಅಂತೇಳಿ ಇವನಿಗೆ ಜೀವ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ಇವನ ದೃಷ್ಟಿ ಯಾರ ಮೇಲಿದೆ ಆ ಮಗನ ಮೇಲೆ ಇಲ್ಲ ಯೇಸುವಿನ ಮೇಲೆ ಕೇಂದ್ರೀಕರಿಸಿದ ಜನರಲ್ಲಿ ಹೇಳಿದ್ದಾರೆ ಸತ್ತೋಗಿದ ಅಂತೇಳಿ ನಾವಾದ್ರೆ ಮಾಡ್ತೇವೆ ಯೇಸು ಸ್ವಾಮಿ ಇಲ್ಲಿದ್ರು ಕೂಡ ಆಲೆ ಇಲ್ಲಿದ್ರು ಕೂಡ ಅಪ್ಪ ಹೋಗ್ಬಿಟ್ನಲ್ಲ ಅಪ್ಪ ಅಂತ ಅಳ್ತೇವೆ ಇವನು ಅಳ್ಳಿಲ್ಲ ಎಲ್ಲಿದ್ದಾನೆ ಯೇಸುವಿನ ಹತ್ರ ಇದ್ದಾನೆ ಇವನಲ್ಲಿ ನಂಬಿಕೆ ಏನೇ ಇದೆ ಸ್ವಲ್ಪ ಏನಿದೆ ಅಪನಂಬಿಕೆ ಏನೇ ಇದೆ ಅಪನಂಬಿಕೆ ಹೇಳ್ಬಿಟ್ಟ ಸ್ವಾಮಿ ನಾನು ನಂಬ್ತೇನೆ ಬಟ್ ಇಲ್ಲಿ ಬಿದ್ದಿರೋ ಮಗನ್ ನೋಡಿದ್ರೆ ನನಗೆ ಇರ್ತಕ್ಕಂಥ ವಿಶ್ವಾಸನ ಹೋಗ್ಬಿಡತ್ತೆ ದಯವಿಟ್ಟು ದೇವರೇ ನನಗೆ ಸಹಾಯ ಮಾಡು ನಮ್ಮ ಪ್ರತಿಯೊಬ್ಬರ ಜೀವನನು ಹಾಗೆ ಇರೋದು ಪ್ರತಿಯೊಬ್ಬರ ಬಾಳು ಹಾಗೆ ಇರೋದು ಪ್ರತಿಯೊಬ್ಬರ ಬಾಳು ನಮ್ಮ ಬಿಸ್ನೆಸ್ಲಾಗಿರ್ಬೋದು ಆಗಿರ್ಬೋದು ಕುಟುಂಬದಲ್ಲಾಗಿರ್ಬೋದು ಕುಟುಂಬದಲ್ಲಿ ಬರ್ತಕ್ಕಂಥ ಸಮಸ್ಯೆಗಳು ದಿನನಿತ್ಯದ ಸಮಸ್ಯೆಗಳನ್ನು ನೋಡುವಾಗ ನಮ್ಮಲ್ಲಿ ಸ್ವಲ್ಪ ಅಪನಂಬಿಕೆಗಳು ಬರತ್ತೆ ಆದರೆ ಒಂದು ಕೆಲಸ ಮಾಡಿ ಕರ್ತನಲ್ಲಿ ಪ್ರಿಯರೇ ನೀವು ಇವತ್ತು ದೇವ್ರ ಹೇಳಿ ಸ್ವಾಮಿ ನಾನು ನಂಬ್ತೇನೆ ಆದರೆ ಈ ಒಂದು ಕಾರ್ಯ ನನ್ನಲ್ಲಿ ಅಪನಂಬಿಕೆಯನ್ನು ಹುಟ್ಟಿಸ್ತಾ ಇದೆ ಅಲ್ಲೆಲೂಯ್ಯ ಈ ಒಂದು ಕೆಂಪು ಸಮುದ್ರವನ್ನು ನೋಡುವಾಗ ನನ್ನಲ್ಲಿ ಸ್ವಲ್ಪ ಅಪನಂಬಿಕೆ ಬರುತ್ತಾ ಇದೆ ಈ ಎರಿಗೋ ಗೋಡೆಯನ್ನು ನೋಡುವಾಗ ಸ್ವಲ್ಪ ಅಪನಂಬಿಕೆ ಬರುತ್ತಾ ಇದೆ ಈ ಆಯುಪಟ್ಟಣದ ಜನರನ್ನು ನೋಡುವಾಗ ನನಗೆ ಸ್ವಲ್ಪ ಅಪನಂಬಿಕೆ ಬರ್ತಾ ಇದೆ ಸ್ವಾಮಿ ನನಗೆ ನೀನು ಸಹಾಯ ಮಾಡು ಸ್ವಾಮಿ ಈ ಬೆಟ್ಟದಂತೆ ಇರತಕ್ಕಂಥ ಸಮಸ್ಯೆಗಳನ್ನು ಇಂತಹ ಇಂತಹ ಗೋಲಿಯಾತುಗಳನ್ನು ನೋಡುವಾಗ ನನ್ನಲ್ಲಿ ಸ್ವಲ್ಪ ಸಮಸ್ಯೆ ಇದೆ ಸ್ವಾಮಿ ನನಗೆ ಸಹಾಯ ಮಾಡು ಅಂತೇಳಿ ನೀವು ಯೇಸುವನ್ನು ಮಾತ್ರ ದೃಷ್ಟಿಸಿ ನೋಡುವುದಾದರೆ ದೇವರು ನಿಮ್ಮ ಜೀವಿತದಲ್ಲಿ ನೀವು ಇರ್ತಕ್ಕಂಥ ಸ್ಥಳದಲ್ಲಿ ಆ ಹುಡುಗನನ್ನು ಎತ್ತು ಬಿಟ್ಟ ಹಾಗೆ ದೇವರು ನಿಮ್ಮನ್ನು ಸಹ ಎತ್ತು ಬಿಡುವಂಥ ದೇವರಾಗಿದ್ದಾರೆ ಅದಕ್ಕೆ ನಾನು ಹೇಳಿದೆ ನಿನ್ನ ನಂಬಿಕೆ ಇರಲಿ ಇಲ್ಲದೆ ಇರಲಿ ಇವತ್ತು ದೇವರು ನಿನಗೆ ಅದ್ಭುತ ಮಾಡ್ತಾರೆ ನಂಬಿಕೆರೊಂದು ಅಲ್ಲೂ ಹೇಳಿ ಹೋಲಿ ಪಕ್ಕದಲ್ಲಿ ಕೈ ಕೊಟ್ಟಲಿ ನೀನು ನಂಬಿಯೇ ಬಿಡ್ತೀನಿ ನನಗೆ ಗೊತ್ತಿಲ್ಲ ಇವತ್ತು ನಿನ್ನ ಅದ್ಭುತದ ದಿನ ನೋಡಿ ವಾಕ್ಯ ಓದು ಆಗ ಏಸು ಜನರ ಗುಂಪು ಓಡಿ ಬರುವುದನ್ನು ಕಂಡು ಆ ದೆವ್ವವನ್ನು ಗದರಿಸಿ ಎಲೆ ಕ್ಯೂಡಾದ ಮೂಗ ದೆವ್ವವೇ ಇವನನ್ನು ಬಿಟ್ಟು ಹೋಗು ಇನ್ನು ಮುಂದೆ ಹಿಡಿಯಬೇಡವೆಂದು ನಾನು ಅಪ್ಪನೆ ಕೊಡುತ್ತೇನೆ ಅಂದನು ಆಗ ಅದು ಅಬ್ಬರಿಸಿ ಅವನನ್ನು ಒದ್ದಾಡಿಸಿ ಬಿಟ್ಟು ಹೋಯಿತು ಅವನನ್ನು ಬಿಟ್ಟು ಹೋಯಿತು ನೋಡಿ ಅವನು ಹೇಳ್ತಾನೆ ನಂಬಿಕೆ ಇದೆ ಸ್ವಲ್ಪ ನನ್ನ ಅಪನಂಬಿಕೆ ಇದೆ ಅಂತ ಹೇಳಿ ದೇವರೇ ನೀನ್ ಹೋಗಿ ನಲವತ್ತು ದಿನ ಉಪವಾಸ ಮಾಡಿ ನಂಬಿಕೆ ಹೊಂದ್ಕೊಂಡು ಬಾ ಆಮೇಲೆ ಇವನು ಎಬ್ಬಿಸ್ತೇನೆ ಹೇಳಿದ್ರೆ ನೀನು ನಲವತ್ತು ದಿನ ಊಟ ಮಾಡಬೇಡ ನೀನು ಕೂದಲೆಲ್ಲ ಕೊಡೋ ಜಾಗ ಕೊಟ್ಬಿಟ್ಟು ವೈಟ್ ಆ್ಯಂಡ್ ವೈಟ್ ಹಾಕ್ಬಿಟ್ಟು ಗಡ್ಡ ಎಲ್ಲ ತೆಗೆದು ಬೋಳಿಸ್ಬಿಟ್ಟು ಬಾ ಅಂತ ಹೇಳಿದ್ರೇನು ಏನಾರು ಹೇಳಿದ್ರೆ ಏನು ಹೇಳಿದ್ರ ಆಗಲೇ ಅವನಿಗೆ ಸೌಖ್ಯ ಮಾಡ್ತಾ ಇದ್ದಾರೆ ಅಲ್ಲೆ ಆ ಕ್ಷಣದಲ್ಲಿ ಅವನ ಎತ್ತು ಬಿಡ್ತಾ ಇದ್ದಾರೆ ಇವತ್ತು ನಿಮ್ಮಲ್ಲಿ ಎಲ್ಲ ಅಪನಂಬಿಕೆಗಳು ಹೋಗುವಾಗೆ ದೇವರು ನಿಮ್ಮ ಬಾಳಿನಲ್ಲಿ ನಿಮ್ಮ ಜೀವಿತದಲ್ಲಿ ನೀವು ಯಾವುದ್ರಲ್ಲಿ ಬಿದ್ದು ಹೋಗಿದ್ದೀರಾ ಎಲ್ಲಿ ಬಿದ್ದು ಹೋಗಿದ್ದೀರಾ ಯಾವುದ್ರಲ್ಲಿ ಬಿದ್ದು ಹೋಗಿದ್ದೀರಾ ನಿಮ್ಮಲ್ಲಿ ಒಂದು ದೃಢವಾದ ಖಚಿತವಾದ ನಂಬಿಕೆ ಬರುವಾಗೆ ದೇವರು ನಿಮ್ಮ ಬಾಳಿನಲ್ಲಿ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾರೆ ಅದಕ್ಕೆ ದೇವರು ಆ ಜನರ ಗುಂಪಿನಲ್ಲಿ ಆ ವ್ಯಕ್ತಿ ಎಲ್ಲಿ ಬರ್ತಾ ಇದ್ದಾನೆ ಜನರ ಗುಂಪಿನಲ್ಲಿ ಜನರ ಗುಂಪಿನಲ್ಲಿ ಮಗ ಸತ್ತು ಬಿದ್ದಾಗೆ ಬಿದ್ದಿದ್ದಾನೆ ಈ ಜನರ ಮಧ್ಯದಲ್ಲಿ ಈ ಲೋಕದೊಳಗಿಂದ ನೀನು ಬಂದು ಯೇಸುವಿನ ಬಳಿಗೆ ಬಂದು ನೀನು ಇರ್ತಕ್ಕಂಥ ವಾಸ್ತವ ಪರಿಸ್ಥಿತಿಯನ್ನು ಹರಿಕೆ ಮಾಡಿ ನೀನು ಇರ್ತಕ್ಕಂಥ ನಿಜ ನಂಬಿಕೆಯನ್ನು ವಿಶ್ವಾಸವನ್ನು ಹರಿಕೆ ಮಾಡುವುದಾದರೆ ಕರ್ತನೇ ಹೇಳ್ತಾನೆ ನೀನು ನಂಬುದನ್ನ ಎಲ್ಲ ಆಗುವುದಂತ ಹೇಳಿ ನೀನು ನಂಬಿಕೆ ಬಂದ ಮೇಲೆ ಬಾ ಅಂತ ಹೇಳಿಲ್ಲ ತಕ್ಷಣ ಅಲ್ಲಿ ಇಳಿದು ಅವನನ್ನು ಮುಟ್ಟಿ ಆ ಮಗನನ್ನು ಮೇಲೆ ಎತ್ತಿಬಿಡ್ತಾರೆ ಅದೇ ದೇವರಿಗೆ ಗೊತ್ತ ಹೇಳ್ತಿದ್ದಾರೆ ಆ ಜನರ ಮಧ್ಯದಲ್ಲಿ ಆ ಮಗನನ್ನು ಮೇಲೆ ಎಬ್ಬಿಸಿದ ದೇವರು ಇವತ್ತು ಹೇಳ್ತಾರೆ ಈ ಲೋಕದ ಜನರ ಈ ಗುಂಪಿನ ಜನರ ಮಧ್ಯದಲ್ಲಿ ನಾನು ನಿನ್ನನ್ನು ನಿನ್ನ ಕುಟುಂಬವನ್ನು ನಿನ್ನ ಕುಟುಂಬವನ್ನು ನಾನು ಮೇಲೆ ಎತ್ತು ಬಿಡ್ತೇನೆ ನಾನು ಮೇಲೆ ಎತ್ತು ಬಿಡ್ತೇನೆ ನೀನು ಬಿದ್ದಿದೆಯಾ ನೀನು ಸತ್ತು ಬಿದ್ದಿದೆಯಾ ನಿನ್ನ ವಿಶ್ವಾಸ ಸತ್ತು ಬಿದ್ದಿದೆಯಾ ನಿನ್ನ ನಂಬಿಕೆ ಸತ್ತು ಬಿದ್ದಿದೆಯಾ ನಿನ್ನ ವ್ಯವಹಾರ ಸತ್ತು ಬಿದ್ದಿದೆಯಾ ಯಾವುದು ಸತ್ತು ಬಿದ್ದಿದೆ ಅವರಪ್ಪನಿಗೆ ನಂಬಿಕೆ ಇತ್ತ ಇಲ್ಲ ಸ್ವಲ್ಪ ನಂಬ್ತೇನೆ ಆದರೆ ಏನಂತಾನೆ ಡೌಟ್ ಅದೇ ದೇವರು ಇವತ್ತು ಹೇಳ್ತಿದ್ದಾರೆ ನಾನು ನಿಮ್ಮನ್ನು ಮೇಲೆತ್ತಿ ಬಿಡುತ್ತೇನೆ ನಾನು ನಿಮ್ಮನ್ನು ಮೇಲೆತ್ತಿ ಬಿಡುತ್ತೇನೆ ಏಯ್ಸುಸ್ವಾಮಿಯ ಕರ ಹಿಡಿದು ಅದೇ ಜನರ ಗುಂಪಿನಲ್ಲಿ ಅವರೆಲ್ಲರೂ ನೋಡುವ ಹಾಗೆ ದೇವರು ಅವನಿಗೆ ಬಿಡುಗಡೆಯನ್ನು ಕೊಟ್ಟು ಎತ್ತು ಬಿಟ್ಟ ದೇವರು ಇವತ್ತು ಹೇಳ್ತಿದ್ದಾರೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಪ್ರತಿಯೊಬ್ಬರೊಬ್ಬರನ್ನ ನನ್ನ ಕರ್ತನು ಯೇಸು ಸ್ವಾಮಿ ನಿಮ್ಮನ್ನು ಎತ್ತು ಬಿಡುವಂಥ ದೇವರಾಗಿದ್ದಾರೆ ಪಕ್ಕದಲ್ಲಿ ಕೈಕೊಳ್ಳ್ರಿ ದೇವರು ನಿಮ್ಮನ್ನು ಮೇಲೆ ಎತ್ತು ಬಿಡ್ತಾರೆ ಹೇಳ್ರಿ ಹಲಲ್ಲೂಯ್ಯ ದೇವ್ರು ನಿಮ್ಮನ್ನ ಎತ್ತಿ ಬಿಡ್ತಾರೆ ಹಾಗಾದರೆ ಏನು ಬೇಕು ನಿಮ್ಮ ವಿಶ್ವಾಸವನ್ನು ಹೆಚ್ಚಿಗೆ ಮಾಡ್ಕೊಳ್ಳ್ರಿ ಯಾ ಆಮೆ ಅದು ಮಾತ್ರವಲ್ಲ ವಾಕ್ಯ ಹೇಳ್ತದೆ ಲೋತ ಗೋಮರ ಪಟ್ಟಣದಲ್ಲಿ ಪಟ್ಟಣದಲ್ಲಿರ್ತಾನೆ ಪಟ್ಟಣದಲ್ಲಿ ಲೋತ ಇರಬೇಕಾದ್ರೆ ಆದಿಕಾಂಡ ಹತ್ತೊಂಬತ್ತನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಅಲ್ಲಿ ದೇವದೂತರನ್ನ ಕಳಿಸಿ ದೇವರು ಹೇಳ್ತಾರೆ ಈ ದೇಶವನ್ನು ನಾನು ಏನು ಮಾಡ್ತೇನೆ ಹಾಳು ಮಾಡ್ತೇನೆ ಎಂಬುದಾಗಿ ಹಾಳು ಮಾಡ್ತೇನೆ ಎಂಬುದಾಗಿ ಹೇಳುವಾಗ ಅಲ್ಲಿರ್ತಕ್ಕಂಥ ಲೋತನ ಹೆಂಡತಿ ಲೋತನ ಮಕ್ಕಳು ಆ ಪಟ್ಟಣವನ್ನು ಬಿಟ್ಟು ಬರುವುದಕ್ಕೆ ತಡ ಮಾಡಿದರು ತಡ ಮಾಡುವಾಗ ದೇವದೂತರು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಇವರ ಕರವನ್ನು ಹಿಡಿದು ಮೇಲೆ ಎತ್ತುತ್ತಾರೆ ಎಲ್ಲರ ಕೈ ಮೇಲೆ ಎತ್ತರಿ ಕರವನ್ನು ಹಿಡಿದು ಮೇಲೆ ಎತ್ತುತ್ತಾರೆ ಓದುವ ಹತ್ತೊಂಬತ್ತರಲ್ಲಿ ಹದಿನಾರು ಅವನು ತಡ ಮಾಡಲು ಅವನು ತಡ ಮಾಡಲು ಯಹೋವನು ಅವನನ್ನು ಕನಿಕರಿಸಿದ್ರಿಂದ ಆ ಮನುಷ್ಯರು ಆ ಮನುಷ್ಯರು ಅವನನ್ನು ಅವನನ್ನು ಅವನ ಹೆಂಡತಿ ಮಕ್ಕಳ ಅವನ ಹೆಂಡತಿ ಮಕ್ಕಳನ್ನ ಕೈ ಹಿಡಿದು ಹೊರಗೆ ತಂದು ಹೊರಗೆ ತಂದು ಊರಾಚೆಗೆ ಬಿಟ್ಟರು ಊರಾಚೆಗೆ ಬಿಟ್ಟರು ನಾನಿವತ್ತು ಹೇಳ್ತೇನೆ ದೇವರು ನಿಮ್ಮ ಮೇಲೆ ಕನಿಕರ ಉಳ್ಳ ದೇವರಾಗಿದ್ದಾರೆ ನಿಮ್ಮನ್ನ ನಿಮ್ಮ ಕುಟುಂಬವನ್ನ ತನ್ನ ಹಸ್ತದಲ್ಲೂ ಹಿಡಿದು ನಿಮ್ಮನ್ನು ಮೇಲೆ ದಡದ ಮೇಲೆ ತಂದು ಬಿಡುವಂಥ ದೇವರಾಗಿದ್ದಾರೆ ದಡದ ಮೇಲೆ ತಂದು ಬಿಡುವಂಥ ದೇವರಾಗಿದ್ದಾರೆ ಅಲೆ ಲೂಯ್ಯ ಹಾಲೆಲೂಯ ಯಾವ ಕೆಸರಾಗಲಿ ಯಾವುದೇ ಜನ ಆಗಲಿ ಅಲೆ ಲೂಯ್ಯ ನಿಮ್ಮನ್ನು ಹಿಡಿದು ಕೆಳಗೆ ತಳ್ಳಿಕ್ಕೆ ಬಿಡಲ್ಲ ದೇವರೇ ಇಳಿದು ಬಂತು ಅವನ ಕರ ಹಿಡಿದು ಆ ದೇಶವನ್ನು ಬಿಡಲಿಲ್ಲ ಅಲೆ ಅವನ ಹೆಂಡತಿ ಕಣ್ಣು ಅಲ್ಲಿತ್ತು ಅಲ್ಲೇ ಇತ್ತು ಹಚ್ಚು ಹಸುರಿತ್ತಲ್ಲ ಅಲ್ಲೇ ಇತ್ತು ಅಲೆ ಲೂಯ್ಯ ಜೊತೆ ಇರಬೇಕಿತ್ತು ಇವನು ಆ ಹಚ್ಚು ನೋಡ್ಕೊಂಡು ನೋಡಿಕೊಂಡು ಓಡೋದ ಅದು ಚೆನ್ನಾಗಿದೆ ಅಂತೇಳಿ ಅಲ್ಲೂದ ಅಲೆ ಲೂಯ್ಯ ಯಾವಾಗಲೂ ಅಷ್ಟೇ ಈ ದಡದಿಂದ ನೋಡ್ಬೇಕಾದ್ರೆ ಆ ದಡ ಹಸಿರು ಕಾಣತ್ತೆ ಹಾಗಾಗಿ ನಾವು ಇರ್ತಕ್ಕಂಥ ದಡ ನಾವು ಇರ್ತಕ್ಕಂಥ ಸಭೆಯಲ್ಲಿ ಆತ್ಮೀಕ ಸಭೆಯಲ್ಲಿ ಇದ್ಬಿಟ್ರೆ ನಿಮ್ಮ ಕುಟುಂಬನು ನೀವು ಚೆನ್ನಾಗಿರ್ತೀರ ಹಾಗಾಗಿ ಇವನು ನೋಡ್ದ ಹಚ್ಚು ಹಸುರಾಗಿದೆಯಾ ಅಂತೇಳಿ ಅಲ್ಲೂ ಹೋದ ಏನಾಯ್ತು ದೇವರ ಆ ಪಟ್ಟಣವನ್ನು ಹಾಳು ಮಾಡಲಿಕ್ಕೆ ನೇಮಿಸಿದ್ರು ಆಗ ದೇವರು ಅವನ ಮೇಲೆ ಕನಿಕರಪಟ್ಟು ನಾನು ಹೇಳ್ತೇನೆ ಇವತ್ತು ನಿಮ್ಮ ಮೇಲೆ ಕನಿಕರ ಪಟ್ಟು ನಿಮ್ಮನ್ನು ನಿಮ್ಮ ಕುಟುಂಬವನ್ನು ನಿಮ್ಮ ಮಕ್ಕಳನ್ನು ನಿಮ್ಮ ಕೆಲಸಗಳನ್ನ ದೇವರು ಮೇಲೆತ್ತಿ ಬಿಡುವಂಥ ದೇವರಾಗಿದ್ದಾರೆ ಚೆನ್ನಾಗಿ ತಟ್ಟು ದೇವರ ಕರಗಳನ್ನು ಹಾಳೆಲ್ಲೂಯ್ಯ ದೇವರು ಹೇಳ್ತಕ್ಕಂಥ ಮಾತು ಇದೆ ಅವನ ಮೇಲೆ ಕನಿಕರ ಪಟ್ಟು ಪಕ್ಕದಲ್ಲಿ ಕೈ ಕೊಟ್ಟಿ ನಿಮ್ಮ ಮೇಲೆ ಕಣಿಕರ ಇಟ್ಟು ನಿಮ್ಮ ಕುಟುಂಬವನ್ನ ನಿಮ್ಮ ಕೆಲಸವನ್ನ ದೇವರು ಮಾಡ್ತಾರೆ ಆಶೀರ್ವದಿಸ್ತಾರೆ ಎಂಟಿ ಮೇಲೆ ಕಣಿಕರ ಇರಲಿಲ್ಲ ಮಕ್ಕಳ ಮೇಲೆ ಕಣಿಕರ ಯಾರ ಮೇಲೆ ಕಣಿಕರ ಲೋತನ ಮೇಲೆ ಕಣಿಕರ ಇವತ್ತು ಆರಾಧನೆ ಮಾಡಲಿಕ್ಕೆ ಆಲಯಕ್ಕೆ ಬಂದಿದೆಯಲ್ಲ ನೀನು ದೇವರನ್ನು ಆರಾಧನೆ ಮಾಡ್ತಾ ಇದೆಯಲ್ಲ ನೀನು ದೇವರನ್ನ ನಂಬಿದೆಯಲ್ಲ ಸ್ವಲ್ಪ ಅಲ್ಪವಿಶ್ವಾಸ ಇದ್ದರೂ ಕೂಡ ನಂಬಿದೆಯಲ್ಲ ನಂಬಿದರೆ ಸ್ವಲ್ಪ ವಿಶ್ವಾಸದ ಕೈ ಮೇಲೆ ಸಾಕ್ರಿ ಅಲ್ಲ ಎಲ್ಲೋಯ್ಯ ದೇವ್ರು ಹೇಳ್ತಾರೆ ನಿನ್ನ ಮೇಲೆ ಕನಿಕೆರೆ ಇಟ್ಟು ನಿನ್ನ ಕುಟುಂಬವನ್ನು ನಾನು ರಕ್ಷಿಸ್ತೇನೆ ಎಂಬುದಾಗಿ ಕರಗಳನ್ನು ತಟ್ಟಿ ಮಹಿಮೆ ಮಡಿಸಿರಿ ಆ ಹುಡುಗ ಆ ಹುಡುಗನನ್ನು ಕರ್ಕೊಂಬ ಆ ಹುಡುಗನಿಗೆ ಏನು ಗೊತ್ತಿಲ್ಲ ಪ್ರಾರ್ಥನೆ ಮಾಡೋದು ಗೊತ್ತಿಲ್ಲ ಏಸು ಅಂದರೆ ಯಾರು ಗೊತ್ತಿಲ್ಲ ಆ ತಂದೆಯ ಭಿನ್ನಹವನ್ನು ಕೇಳಿ ಆ ಹುಡುಗನನ್ನು ದೇವರ ಮೇಲೆ ಎತ್ತಿಬಿಟ್ಟನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಗಂಡನನ್ನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಮಕ್ಕಳನ್ನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಹೆಂಡತಿಯನ್ನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಮ್ಮ ದೇಶವನ್ನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಯಜಮಾನ್ರನ್ನು ನನ್ನ ಕರ್ತನು ನಿಮ್ಮ ಪ್ರಾರ್ಥನೆಯನ್ನು ಕೇಳಿ ನಿಮ್ಮ ಬಿಸ್ನೆಸ್ಸನ್ನು ನನ್ನ ಕರ್ತನ ಮೇಲೆ ಎತ್ತಿ ಬಿಡುವಂಥ ದೇವರಾಗಿದ್ದಾರೆ ಅದಕ್ಕೆ ದೇವರು ಇರ್ತಾರೆ ನಾನು ನಿಮ್ಮನ್ನು ಮೇಲೆ ಎತ್ತಿ ಬಿಡುವ ದೇವರು ಹಲೂಯ್ಯ ದೇವರು ನಮ್ಮನ್ನ ಮೇಲೆ ಎತ್ತು ಎಷ್ಟು ಶನಿಗೆ ನಂಬಿಕೆ ಬಂದಿದೆ ಹಲೆಲುಯ್ಯ ನಂಬಿಕೆ ಬಂತ ವಿಶ್ವಾಸ ಬಂತ ನಿಮಗೆ ನಿಮಗೆ ವಿಶ್ವಾಸ ಹಲೇಲುಯ್ಯ ನಂಬುವವನಿಗೆ ಎಲ್ಲವೂ ಆಗುವುದು ಅವನಿಗೆ ಹೇಳಿ ಅವನೇನು ಗದರಿಸಲಿಲ್ಲ ಏ ಇಷ್ಟು ದಿನ ಆಲಯಕ್ಕೆ ಬರ್ತೀಯಲ್ಲ ಅವಿಶ್ವಾಸಿ ನನ್ನ ಮಗನೇ ಮಗಳೇ ಅಂತ ಏನು ಬಯಲಿಲ್ಲ ದೇವರ ಅದ್ಭುತವನ್ನು ಮಾಡಿ ತೋರಿಸಿದ್ರು ಹಲೇ ಲೂಯ್ಯ ನಮ್ಮ ಮನೇಲಿ ಬೈತಾರೆ ನಿನಗೆ ವಿಶ್ವಾಸವೇ ಇಲ್ಲ ಅಂತಾರೆ ಕೆಲವೊಬ್ಬರಿಗೆ ಇಷ್ಟು ದಿನ ಆಲಯಕ್ಕೆ ಹೋಗ್ತೀಯಾ ಇವ್ನಿಗೆ ವಿಶ್ವಾಸನೇ ನಂಬು ನಂಬು ಎಲ್ಲಿಂದ ನಂಬೋದು ಅದ್ಭುತ ನಡೆದಿರ್ತಾನೆ ನಂಬೋದು ಹೌದಾ ಅಲ್ವಾ ಇವನಿಗೆ ಅದ್ಭುತ ಮಾಡಿದ್ರೆ ಇಲ್ವಾ ಅದೇ ದೇವರು ನಿನ್ನೆ ಇಂದು ಎಂದು ಮಾರ್ಪಡದ ದೇವರನ್ನು ಆರಾಧಿಸ್ತಿದ್ದೇವೆ ಆತ ನಮಗೆ ಅದ್ಭುತವಂತ ಮಾಡುವಂಥ ದೇವರಾಗಿದ್ದಾರೆ ಹಲೆಲುಯ್ಯ ಹಲುವ್ಯ ಅದನ್ನೇ ಲೋತ ಕುಟುಂಬವನ್ನೇ ಸಮೇತವಾಗಿ ಜೊತೆಯಲ್ಲಿ ಹಿಡಿದು ಮೇಲೆ ತಂದುಬಿಟ್ರು ಇವತ್ತು ದೇವರು ನಮಗೆ ಹೇಳ್ತಕ್ಕಂಥದ್ದೇ ನಾನು ನಿನ್ನನ್ನು ಮೇಲೆ ಎತ್ತಿಬಿಡ್ತೇನೆ ಪೇತ್ರನ ಜೀವಿತದಲ್ಲಿ ನೋಡ್ಬೋದು ಪೇತ್ರ ಯೇಸು ಸ್ವಾಮಿ ನಡ್ಕೊಂಡ್ಬರುವಾಗ ಬರುವಾಗ ಲೂಯ್ಯ ಓದುವ ಪೇತ್ರ ಮತ್ತಾಯ ಹದಿನಾಲ್ಕನೇ ಅಧಿ ಅಧ್ಯಾಯಕ್ಕೆ ಬರುವ ಸ್ವಾಮಿ ಪೇತ್ರನಿಗೆ ಹೇಳ್ತಾರೆ ಸೇವೆ ಮಾಡ್ತಿರಬೇಕಾದ್ರೆ ನೀವು ದೋಣಿಯನ್ನು ಹತ್ತಿ ಆಚೆ ದಡಕ್ಕೆ ಹೋಗ್ರಿ ಎಂಬುದಾಗಿ ಎಲ್ಲರೂ ಹೇಳಿ ಯಾವ ದಡ ಆಚೆ ದಡ ಈಗ ದೇವರು ನಾವು ಈ ಭೂಮಿಯಲ್ಲಿ ಈ ದಡದಲ್ಲಿದ್ದೇವೆ ನಮಗೆ ಆಚೆ ದಡ ಪರಲೋಕ ಹಾಲೆ ಲೂಯ್ಯ ಆ ದಡಕ್ಕೆ ಸಿದ್ಧರಾಗ್ತಾ ಇದ್ದೀರಾ ಹಲೇಲುಯ್ಯ ಆ ದಡಕ್ಕೆ ಹೋಗಿ ಅಂತ ಹೇಳಿದ್ದು ಯಾರು ಯೇಸು ಸ್ವಾಮಿ ಕರೆದಿರೋದು ಯಾರು ಸ್ವಾಮಿ ಅವ್ರು ಹೇಳ್ತಿದ್ದಾರೆ ಶಿಷ್ಯರಿಗೆ ನೀವು ಈ ದಡದಿಂದ ಆ ದಡಕ್ಕೆ ದೋಣಿ ಎತ್ತಿ ಆ ದಡಕ್ಕೆ ಹೋಗ್ರಿ ಅಂತ ಹೇಳಿ ಆ ಲೋ ವೈಯಕ್ತಿಕ ಪ್ರಾರ್ಥನೆ ಮಾಡಿಬಿಟ್ಟು ಬರ್ತಾರೆ ಬರಬೇಕಾದ್ರೆ ಮಧ್ಯರಾತ್ರಿ ಆಗಿರುತ್ತೆ ಯೇಸು ಸ್ವಾಮಿ ನೀರಿನ ಮೇಲೆ ನಡೆದು ಬರ್ತಾರೆ ಯಾವುದ್ರ ಮೇಲೆ ಯಾರು ನೀರಿನ ಮೇಲೆ ನಡೀತಾ ಇದ್ದಾರೆ ಹಲೇ ಲೋಯ್ಯ ನೀರಿನ ಮೇಲೆ ನಡೀತಾ ಇದ್ದಾರೆ ಈ ಶಿಷ್ಯರು ದೋಣಿಯಲ್ಲಿ ಮುಂದೆ ಹೋಗಿದ್ದಾರೆ ಆ ಒಳೆಯ ಅರ್ಧ ಭಾಗದಲ್ಲಿದ್ದಾರೆ ಸ್ವಾಮಿ ನೀರಿನ ಮೇಲೆ ನಡೆದು ಬರುವುದನ್ನು ಕಂಡು ಆವೇಶ ದೆವ್ವ ಅಂತೇಳಿ ಹೆದರಿದ್ರು ಈಗ ಪೇತ್ರ ಮಾತಾಡ್ತಾಯಿದ್ದೆ ಯೇಸು ಸ್ವಾಮಿ ನೀವೇ ಆದರೆ ನಾನು ನೀರಿನ ಮೇಲೆ ನಡೆಯಲಿಕ್ಕೆ ನನಗೆ ಆಗ್ನೆಯನ್ನು ಕೊಡ್ರಿ ಎಂಬುದಾಗಿ ತಕ್ಷಣ ಪೇತ್ರ ನೀರಿನ ಮೇಲೆ ಇದು ನಡೀತಾ ಇದ್ದಾನೆ ಎಲ್ಲಿ ನಡೀತಾ ಇದ್ದಾನೆ ನೀರಿನ ಮೇಲೆ ನಡೆದು ಅಷ್ಟು ದೂರ ನಡೆದ ಇನ್ನೇನು ಸ್ವಲ್ಪ ದಡ ಸೇರ್ಬೇಕಾದ್ರೆ ಸ್ವಲ್ಪ ಗಾಳಿ ಬೀಸ್ತು ಏನು ಬೀಸ್ತು ಸ್ವಲ್ಪ ಗಾಳಿ ಬೀಸ್ತು ಇನ್ನೇನು ಇವತ್ತೆಲ್ಲ ನಾಳೆ ನಿತ್ಯ ಜೀವದೊಳಗೆ ಪ್ರವೇಶಿಸಬೇಕು ಪರಲೋಕದೊಳಗೆ ಹೋಗ್ಬೇಕು ನಮ್ಮ ಬಾಳು ಮುಗೀತಾ ಇದೆ ಅನ್ನೋ ಅಷ್ಟೊಳಗೆ ಏನ್ ಬಿತ್ತು ಸ್ವಲ್ಪ ಗಾಳಿ ಸ್ವಲ್ಪ ಸಮಸ್ಯೆ ಸ್ವಲ್ಪ ದುಃಖ ಸ್ವಲ್ಪ ವೇದನೆ ಹಲ ಲೂಯ ಹಮೆ ಸ್ವಲ್ಪ ಕಳವಳ ಈ ಗಾಳಿ ಬಿರುಗಾಳಿ ಬೀಸಿತು ಈ ಬಿರುಗಾಳಿ ಬೀಸಿದ ಕೂಡಲೇ ಇವನ್ ಮಾಡ್ದ ಬಿರುಗಾಳಿಯನ್ನೇ ನೋಡ್ದ ಅಲ್ಲಿಂದ ನಡ್ಕೊಂಡ್ ಬಂದಿದೆ ಇಷ್ಟು ದೂರ ಯಾರು ನೋಡ್ಕೊಂಡು ನಡ್ಕೊಂಡ್ಬಂದೆ ಸ್ವಾಮಿಯನ್ನು ದೂಸಿಸುತ್ತಾ ನಡೆದೆ ಇವಾಗ ಏನ್ ಬಿತ್ತು ಗಾಳಿ ಸ್ವಲ್ಪ ಗಾಳಿ ಬೀಸಿದ ಕೂಡಲೇ